ನಿಧಿಮಾ ಪಾತ್ರ ನಾವು ಬರೆದಿದ್ದು ನಾನು ಮದುವೆ ಆಗಕ್ಕಿಂತ ಮುಂಚೆ ಸೊ ತುಂಬ ಸೂದಿಂಗ್ ಆಗಿ ತುಂಬ ಸ್ಮೂತ್ ಆಗಿ ತುಂಬ ಚೆನ್ನಾಗಿ ಲವ್ ಮಾಡಿಕೊಂಡು ಪಾನಿಪುರಿನೇ ಸಾಕು ಅಂತ ಹೇಳ್ಕೊಂಡು ಸ್ಮುದ್ಮುದಾಗಿದ್ದರು ಸೊ ಆ ಪಾತ್ರ ಬರೆದ್ವಿ ಆಮೇಲೆ ಈ ಸಿನಿಮಾ ಕತೆ ಹೇಳೋಕ್ಕೆ ಅಂತ ನನ್ನನ್ನು ಮೀಟ್ ಮಾಡೋಕ್ಕೆ ಶಶಾಂಕ್ ಸರ್ ಬಂದರು ಆವಾಗ ನಾನು ಮದುವೆ ಆಗಿತ್ತು ಆವಾಗ ಅವ್ರು ನೋಡಿ ಇದು ನಿಧಿಮಾ ನಾ ಇನ್ನು ಮುತ್ತು ಲಕ್ಷ್ಮಿಯಾಗೂ ಮಾಡ್ಬೋದಲ್ಲ ಇವ್ರನ್ನ ಅಂತ ಡಿಸೈಡ್ ಮಾಡಿ ಸೊ ಇವಾಗ ಏನು ನೀವು ನೋಡ್ತೀರಾ ಕಂಪ್ಲೀಟ್ ಆಪೋಸಿಟ್ ಮದುವೆ ಆದಮೇಲೆ ಮುತ್ತು ಲಕ್ಷ್ಮಿಯಾಗೆ ಬದಲಾಗಿದ್ದಾರೆ ನಿಧಿಮಾ ಅವರು ಅವ್ರ ಎಕ್ಸ್ಪ್ರೆಷನ್ ನೋಡಿ ಪಾಪ ಪಾರ್ಟಿನೇ ಮಾಡಲ್ಲ ಅನ್ನೋ ತರ ಎಕ್ಸ್ಪ್ರೆಷನ್ ಕೊಡ್ತಿದ್ದಾರೆ ನೀವು ನೋಡಿದ್ರೆ ಅಲ್ಲ ಅವ್ರು ಪಾರ್ಟಿ ಮಾಡಲ್ಲ ಬಟ್ ಅದೇ ಹೇಳಿದ್ರಲ್ಲ ನೀವು ವೈಬ್ ಆ ತರ ಇದೆ ಅಂತ ಸ್ಮೂತ್ ಅದಿಲ್ಲ ಅದಲ್ಲ ಈಗ ಪಾನಿಪುರಿ ತಿನ್ನಲ್ವಾ ಅವರು ತಿಂತಾರೆ 5 ಸ್ಟಾರ್ ಅಲ್ಲ ಇಲ್ಲ ಇಲ್ಲ ಆ ತರ ಏನಿಲ್ಲ ಓಕೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಮುತ್ತು ಲಕ್ಷ್ಮಿ ಯಾವ ತರ ಇದ್ದಾರೆ ಅಂತ ಓಕೆ ಸೂಪರ್ ಈಗ ಸಿನಿಮಾದ ಬಗ್ಗೆ ರಾಮ ಅಂತ ಹೇಳಿ ನಾವು ಕೌಸಲ್ಯ ಸುಪ್ರಜಾ ರಾಮ ಟೈಟಲ್ ರಿವೀಲ್ ಟೈಮ್ ಅಲ್ಲಿ ಎಲ್ಲರಿಗೂ ಒಂದು ನಿಮ್ಮ ಡೈಲಾಗ್ ಕೇಳಿ ಶಾಕ್ ಆಯ್ತು ಹೌದು ಸರ್ ಕೌಸಲ್ಯ ಸುಪ್ರಜಾ ಅಂದ್ರೆ ಇಬ್ರು ಹೀರೋಯಿನ್ ಇರ್ತಾರ ಅಂತ ಹೇಳಿ ಅಂದ್ರೆ ಬೇಜಾರಾಯ್ತಾ ಒಬ್ರೇ ಹೀರೋಯಿನ್ ಅಂತ ಗೊತ್ತಾದ್ಮೇಲೆ ಇಲ್ಲ ಯಾಕಂದ್ರೆ ಈಗ ಈ ಸಿನಿಮಾದಲ್ಲಿ ಈಗ ಇಬ್ರು ಮೇನ್ ಲೇಡಿ ಆರ್ಟಿಸ್ಟ್ ಯಾರಿದ್ದಾರೆ ಒಂದು ಬೃಂದ ಅವರು ಮತ್ತೆ ಒಂದು ಮಿಲನ ಅವರು ಸೊ ಒಂದ್ಸರಿ ಮಿಲನ ಬಂದ್ಮೇಲೆ ಅದು ಒಬ್ರೇ ಹೀರೋಯಿನ್ ತರ ಲೆಕ್ಕ ಸೊ ಇಬ್ರು ಹೀರೋನ್ ಅಂತ ಅನ್ಕೊಳಕ್ ಆಗಲ್ಲ ಸೊ ಒಬ್ರೇ ಹೀರೋಯಿನ್ ಸರಿ ಬೃಂದ ಅವ್ರು ಮಾತ್ರ ಈಗ ಓಕೆ ಸಿನಿಮಾ ಜರ್ನಿ ಬಗ್ಗೆ ಕೃಷ್ಣ ಕೌಸಲ್ಯ ಸುಪ್ರಜಾ ರಾಮ ಬಹುಶಃ ನಾನು ಕೇಳಿರುವಂಥ ಕತೆಗಳಲ್ಲಿ ಅಂದರೆ ಈಗ ನಾನು ಒಂದು 2013ಕ್ಕೆ ನಾನು ಡೆಬ್ಯೂ ಮಾಡಿದ್ದು ಸೊ ಅಲ್ಲಿಂದ ಇಲ್ಲಿ ತನಕ ಒಂದು 10-11 ವರ್ಷದಲ್ಲಿ ನಾನು ಕೇಳಿರೋಂಥ ಕತೆಗಳಲ್ಲಿ ದಿ ಬೆಸ್ಟ್ ಕತೆ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋಂಥ ಕತೆ ಆಮೇಲೆ ಇಡೀ ಕುಟುಂಬ ಕೂತ್ಕೊಂಡು ನೋಡೋಂಥ ಒಂದು ಕತೆ ಸೊ ಇದು ಬರೀ ಹುಡುಗರಿಗೆ ಅಥವಾ ಏನೋ ಒಂದು ಸುಮ್ಮನೆ ಎಂಟರ್ಟೈನ್ಮೆಂಟ್ ಥರ ಅಲ್ಲ ಇದು ಸೊ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ ತುಂಬ ನಗ್ತಾರೆ ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಫ್ರೀ ಕ್ಲೈಮ್ಯಾಕ್ಸ್ ತನಕ ನಗ್ತಾ ಇರ್ತಾರೆ ಬಟ್ ಅಷ್ಟೇ ಒಂದು ಸೀರಿಯಸ್ ಆಗಿರೋ ವಿಷಯ ಪ್ಲಸ್ ತುಂಬ ಎಮೋಷ್ನಲ್ ಆಗಿರೋ ವಿಷಯ ಆಮೇಲೆ ಸಾಕಷ್ಟು ಹೆಣ್ಮಕ್ಳುಗಳಿಗೆ ಅವ್ರ ಗಂಡನ ಕರ್ಕೊಂಬಂತ ಸಿನಿಮಾ ತೋರಿಸ್ಬೇಕು ಯಾಕಂದರೆ ಅದರಿಂದ ಅವ್ರ ಲೈಫೇ ಬದಲಾಗೋಂಥ ಒಂದು ವಿಷಯಗಳು ಈ ಸಿನಿಮಾದಲ್ಲಿದೆ ಸೊ ಎಲ್ರಿಗೂ ಹೇಳೋದೇನೆಂದರೆ ಎಲ್ಲ ಮಕ್ಕಳುಗಳಿಗೆ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬಂದು ಈ ಸಿನಿಮಾ ತೋರಿಸಿ ಅವ್ರು ತುಂಬ ಖುಷಿ ಪಡ್ತಾರೆ ಯಾಕಂದರೆ ನಾವು ಯಾವಾಗಲೂ ಫ್ರೆಂಡ್ಸ್ಗಳ ಜೊತೆ ಹೋಗ್ಬಿಡ್ತೀವಿ ಬಟ್ ನಮ್ಮ ತಂದೆ ತಾಯಿಗಳಿಗೆ ನಾವು ಟೈಮ್ ಕೊಡಲ್ಲ ಅಥವಾ ಅವ್ರ ಜೊತೆ ನಾವು ಸಿನಿಮಾಗಳಿಗೆ ಹೋಗೋದು ತುಂಬ ಕಮ್ಮಿ ಸೊ ಈ ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಸೊ ಇದು ಬರೀ ಹುಡುಗರು ನೋಡೋ ಸಿನಿಮಾ ಅಲ್ಲ ಡೆಫಿನೆಟ್ಲಿ ಅವ್ರ ಲೈಫಲ್ಲಿ ಅಟ್ಲೀಸ್ಟ್ ತುಂಬ ಜನಕ್ಕೆ ಚೇಂಜಸ್ ಅಂತೂ ಖಂಡಿತ ಆಗುತ್ತೆ ಈ ಸಿನಿಮಾಯಿಂದ ಫಸ್ಟು ಶಶಾಂಕ್ ಸರ್ ನನಗೆ ಬಂದು ಕತೆ ಅಂದರೆ ಕತೆ ಹೇಳೋಕ್ಕಿಂತ ಮುಂಚೆ ನಿಮಗೆ ಯಾವ ಥರ ಮಾಡೋಣ ಅಂತೆಲ್ಲ ಡಿಸ್ಕಸ್ ಆದಾಗ ಯಾವ ಥರ ಕತೆ ಮಾಡೋಣ ಅಂತ ಅಂದಾಗ ಫಸ್ಟ್ ಅವ್ರು ಆ್ಯಕ್ಷನ್ ಮಾಡೋಣ ಅಂತಂದರು ನಾನಂದೆ ಇಲ್ಲ ಸರ್ ನನಗೆ ನಿಮ್ಮ ಕೃಷ್ಣಲೀಲಾ ಕೃಷ್ಣ ಲವ್ ಸ್ಟೋರಿ ಈ ಥರ ಸಿನಿಮಾಗಳು ತುಂಬ ಇಷ್ಟ ನಿಮ್ಮ ಸ್ಟ್ರೆಂತ್ ಅದು ಅಂತ ನನ್ನ ಫೀಲು ಸೊ ನೀವು ನಿಮ್ಮ ಸ್ಟ್ರೆಂತಲ್ಲಿ ಸಿನಿಮಾ ಮಾಡಿ ಸೊ ನನಗೆ ಹತ್ರದ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಸಿಗುತ್ತೆ ಅಂತ ಸೊ ಓಕೆ ಅಂದ್ಬಿಟ್ಟು ಹೋಗಿ ಒಂದು ತಿಂಗಳಾದ್ಮೇಲೆ ನನಗೆ ಈ ಕತೆ ತೊಗೊಂಬಂದರು ಸೊ ನನಗೊಂದು ಆ್ಯಕ್ಚುಲಿ ಶಾಕ್ ಆಗಿದ್ದು ಒಂದು ತಿಂಗಳು ಇಷ್ಟು ಚೆನ್ನಾಗಿ ಕತೆ ಮಾಡ್ಬೋದಾ ಅಂತ ಯಾಕಂದರೆ ನಮಗೆ ನಾನು ಈಗ ಮಾಡಿರೋದು 2 ಸಿನಿಮಾ ಸೊ 3ನೇ ಸಿನಿಮಾ ಮಾಡೋಷ್ಟೊತ್ತಲ್ಲೇ ತಲೆ ಕೆಟ್ಟೋಗಿದೆ ಒಂದು ವರ್ಷದಿಂದ ಯೋಚನೆ ಮಾಡ್ತಾಯಿದ್ದೀನಿ ಅವರೇನು ಒಂದೊಂದು 10 ಸಿನಿಮಾ ಮಾಡಿದ್ದಾರೆ ಒಂದು ತಿಂಗಳಿಗೆ ಒಂದು ಕತೆ ತಂದ್ರಲ್ಲ ಸೊ ಎಷ್ಟು ಬ್ರಿಲಿಯಂಟ್ ಇರಬೇಕು ಅವರು ಅಂತ ಅಂದ್ರೆ ತುಂಬಾ ಕಥೆಗಳ ಸ್ಟಾಕ್ ಇದೆ ಹಾಗಾದ್ರೆ ಸರ್ ಇದ್ರೆ ನಮಗೊಂದಷ್ಟು ಕೊಡಿ ನಾವು ಡೈರೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಸಿನಿಮಾ ಮಾತ್ರ ಮಿಸ್ ಮಾಡ್ಕೊಂಬಿಡಿ ಸಿನಿಮಾ ಥಿಯೇಟ್ರಲ್ಲಿ ಕೂತಾಗ ನಿಮಗೆ ಒಂದು ತುಂಬ ವಿಷಯಗಳಲ್ಲಿ ಸರ್ಪ್ರೈಸಸ್ ಆಗುತ್ತೆ ಓ ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇಷ್ಟು ಚೆನ್ನಾಗಿದೆ ಅದೊಂದು ಖುಷಿ ಅಂತೂ ನಿಮಗೆ ಡೆಫಿನೆಟ್ಲಿ ಥಿಯೇಟ್ರಲ್ಲಿ ಸಿಗುತ್ತೆ ಅನ್ನೋ ಒಂದು ಭರವಸೆ ನಾನು ಕೊಡ್ತೀನಿ ಪ್ಲಸ್ ಒಂದು ಅದ್ಭುತವಾದ ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ಜುಲೈ 28ನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಬಂದು ಸಿನಿಮಾ ನೋಡಿ ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ನಿರಾಸೆ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು